ನೈನ್ಟೀನ್ ಏಯ್ಟಿ ತ್ರೀಲಿ ನಡೆದಿರೋ ಒಂದು ಘಟನೆಯನ್ನು ಈಗಿನ ಕಾಲಘಟ್ಟಕ್ಕೆ ತಂದು ಅದನ್ನು ಜನನ ಮುಂದೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇರುವಂಥ ಕಂಟೆಂಟ್ನ ತೊಗೊಂಡ್ಬಿಟ್ಟು ಕೊಡ್ತಾ ಇದ್ವಿ ಇದೇ ಡಿಸೆಂಬರ್ ಎಂಟನೇ ತಾರೀಕು ನಮ್ಮ ಕೈವಾ ಚಿತ್ರ ರಿಲೀಸ್ ಆಗ್ತಿದೆ ಮೂವತ್ತೊಂಬತ್ತು ಶಾಸಕರಿಗೆ ನಿಗಮ ಮಂಡಳಿ ಜಾಕ್ಪಾತ್ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಅನೌನ್ಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸೇರಿದಂಗೆ ಎಲ್ಲ ಸಚಿವ ಸಂಪುಟವು ಕಂಪ್ಲೀಟ್ ಆಯಿತು ಯಾವುದೇ ಗೊಂದಲ ಆಗಲಿಲ್ಲ ಆದರೆ ಎರಡು ಸಾವಿರ ಗೆದ್ದೋರ್ನೆಲ್ಲ ಮಿನಿಸ್ಟ್ರು ಮಾಡಿದ್ದೀರಾ ನಾನು ಐದು ಸಲ ಗೆದ್ದಿದ್ದೀನಿ ಆರು ಸಲ ಗೆದ್ದಿದ್ದೀನಿ ಜನ ನನ್ನೇ ಅತಿ ದೊಡ್ಡ ನಾಯಕ ಅಂತಾರೆ ನೀವು ನಮಗೇನು ಕೊಡಲಿಲ್ವಲ್ಲ ಅಂತ ಕಾಂಗ್ರೆಸ್ನಲ್ಲಿ ಗೊಂದಲಗಳಿರೋದು ಸಹಜ ನೋಡಿ ಪಕ್ಷ ಹಳ್ಳ ಹಿಡಿದ್ರು ಪಕ್ಷದಲ್ಲಿ ಭಿನ್ನ ಮತ ಬರುತ್ತೆ ಪಕ್ಷಕ್ಕೆ ಬಹುಮತ ಬಂದರೂ ಪಕ್ಷದಲ್ಲಿ ಭಿನ್ನ ಮತ ಬರುತ್ತೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಆಯಾ ನಾಯಕರುಗಳಿಗೆ ಸಂಬಂಧಪಟ್ಟಂಥದ್ದು ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು ಕೂಡ ಕಾಂಗ್ರೆಸ್ನಲ್ಲಿ ನೆಮ್ಮದಿ ಇಲ್ಲ ನಾನು ನಾಲ್ಕು ಸಲ ಗೆದ್ದೀವಿ ನಾನು ಐದು ಸಲ ಗೆದ್ದೀವ್ನಿ ನನಗಿನ್ನೂ ಯಾವುದೂ ಸಚಿವ ಸ್ಥಾನಕ್ಕೆ ಕೊಟ್ಟಿಲ್ಲ ನೀವು ಕೆಲವರು ನಮ್ಮ ಮಿನಿಸ್ಟ್ರು ಮಾಡಿದಾರೆ ಅವ್ರ ಅಪ್ತೀರ್ ಜೊತೆ ನಾವು ರಾಜಕೀಯ ಮಾಡಿದವರು ನಾವೇನು ಸುಮ್ಮನೆ ಕೂತ್ಕೊಳ್ಳೋಣ ಜನ ನಮ್ಮನ್ನ ಗೆಲ್ಸಿರೋದು ಯಾಕೆ ಅಂತಾರೆ ಹೀಗಾಗಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಜೊತೆ ಚರ್ಚಿಸಿ ನಿಗಮ ಮಂಡಳಿಯನ್ನು ಫೈನಲ್ ಮಾಡಿದೆ ಅತಿ ದೊಡ್ಡ ಬಂಪರ್ ಜಾಕ್ಪಾಟ್ ಬೋನಸ್ ಏನು ಬೇಕಾದ್ರೆ ತಗೋಬೋದು ಇಲ್ಲಿವರೆಗೂ ಇಪ್ಪತ್ತು ಜನ ಎಮ್ ಎಲ್ ಎಗಳಿಗೆ ಕೊಡ್ತಾರೆ ಅಂತಿದ್ದಿದ್ದು ಮೂವತ್ತ ಒಂಬತ್ತು ಜನ ಎಮ್ ಎಲ್ ಎಗಳ ಹೆಸರು ನಿಗಮ ಮಂಡಳಿಗೆ ಫೈನಲ್ ಆಗಿದೆ ಹೆಚ್ಚು ಕಡಿಮೆ ನೂರ ಎಂಬತ್ತು ನಿಗಮ ಮಂಡಳಿಗಳ ಸ್ಥಾನಗಳಲ್ಲಿ ಉಳಿದದನ್ನ ಕಾರ್ಯಕರ್ತರಿಗೆ ಕೊಡೋದು ಫೇಕ್ಸ್ ಆದರೆ ಸದ್ಯಕ್ಕೆ ಆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಇಪ್ಪತ್ತು ಎಮ್ ಎಲ್ ಎಗಳ ಬದಲಿಗೆ ಮೂವತ್ತೊಂದು ಜನ ಎಮ್ ಎಲ್ ಎಗಳಿಗೆ ನಿಗಮ ಮಂಡಳಿಯನ್ನು ಕೊಡೋದಕ್ಕೆ ಹೈಕಮಾಂಡ್ ಜೊತೆ ಸುರ್ಜೇವಾಲಾ ಜೊತೆ ಸಿ ಎಂ ಮತ್ತು ಡಿ ಸಿ ಎಂ ಚರ್ಚೆಯನ್ನು ನಡೆಸಿದ್ದಾರೆ ಆದರೆ ಅಂತಿಮ ಮುದ್ರೆ ಮತ್ತೆ ಡೆಲ್ಲಿಯಿಂದ ಬರಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹಾಕಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ನಡಿಗರು ಅಂತ ಫೋನಲ್ಲಿ ಎಲ್ಲ ಫೈನಲ್ ಮಾಡೋಕ್ಕಾಗಲ್ಲ ರಾಹುಲ್ ಗಾಂಧಿ ಅವರು ಫೈನಲ್ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಯಾರಿಗೆ ನಿಗಮ ಮಂಡಳಿ ಸ್ಥಾನವನ್ನು ನೀಡಿದರೆ ಮತ್ತೆ ಯಾರಿಗೆ ಬೇಸರವಾಗುತ್ತೆ ಅನ್ನೋದನ್ನು ಇಟ್ಕೊಂಡು ಎಲ್ಲರ ಭಿನ್ನಮತವನ್ನು ಶಮನ ಮಾಡುವ ಕೆಲಸವನ್ನು ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಹೀಗಾಗಿ ಈ ಬಾರಿ ಮೊದಲಿಗೆ ಮೂವತ್ತ ಒಂಬತ್ತು ಜನ ಶಾಸಕರುಗಳಿಗೆ ಅವರ ಸೀನಿಯಾರಿಟಿ ವೈಸ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಸಾಕಷ್ಟು ಸಂಭವನೀಯ ಹೆಸರುಗಳು ಕೂಡ ಕೇಳಿ ಇದೆ ಸಂಭವನೀಯ ಹೆಸರುಗಳು ಕೂಡ ರಿಲೀಸ್ ಆಗಿದೆ ಹಾಗಾದರೆ ಯಾರೆಲ್ಲ ಪ್ರಾಬಲ್ ಲಿಸ್ಟಲ್ಲಿದ್ದಾರೆ ಯಾರಿಗೆಲ್ಲ ನಿಗಮ ಮಂಡಳಿ ಅಂದರೆ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಅವ್ರಿಗೂ ನಿಗಮ ಮಂಡಳಿ ಸಿಗುತ್ತೆ ಅಂತ ಇನ್ನು ಎಚ್ ಡಿ ಕೋಟೆ ಅನಿಲ್ ಚಿಕ್ಕಮಾಧು ಅವ್ರಿಗೂ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಶೃಂಗೇರಿ ಟಿ ಡಿ ರಾಜೇಗೌಡ್ರು ಅವರ ಹೆಸರು ಕೂಡ ಕೇಳಿ ಬರ್ತಾಯಿದೆ ಮತ್ತೊಂದು ಕಡೆ ಸಂಗಮೇಶ್ ಭದ್ರಾವತಿ ಉಕ್ಕಿನ ನಗರಿ ಭದ್ರಾವತಿಯ ಗೋಲ್ಡ್ ಸಂಗಮೇಶ್ ಅವ್ರಿಗೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಶಿವಲಿಂಗೇಗೌಡರು ಎಲ್ಲವನ್ನು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಕಾಂಗ್ರೆಸ್ಗೆ ಬಂದು ಜೆ ಡಿ ಎಸ್ ವಿರುದ್ಧ ಸಿಡ್ದು ರಿಸಲ್ಟನ್ನು ಮಾಡಿ ತೋರಿಸಿದ್ರು ಶಿವಲಿಂಗೇಗೌಡ್ರಿಗೆ ಆಬ್ಬಿಯಸ್ಲಿ ಕೊಡಲೇಬೇಕು ಅವ್ರ ಹೆಸ್ರು ಕೇಳಿಬರ್ತಾಯಿದೆ ಇನ್ನು ಬಂಗಾರಪೇಟೆ ನಾರಾಯಣ ಹೆಸರು ಹೆಸ್ರು ಬರ್ತಾ ಇದೆ ಆಳಂದ ಬಿ ಆರ್ ಪಾಟೀಲ್ ಮಾತೇತ್ತರ ಲೆಟ್ರ್ ಬರೀತಾರೆ ಮಾತೇತ್ತರ ಲೆಟ್ರು ಅಭಿವೃದ್ಧಿಗಾಗಿ ಅಷ್ಟೇ ನನ್ನ ಜಗಳ ಅಂತ ಹೇಳ್ತಾರೆ ಬಿ ಆರ್ ಕೆ ಪಾಟೀಲ್ ಕೊಡಲಿಲ್ಲ ಅಂದರೆ ಲೆಟರೆಲ್ಲ ಬುಕ್ಕೇ ಬರೆದು ಬಿಡ್ತಾರೆ ಸರ್ ನಿಗಮ ಮಂಡಳಿ ಕೊಡಲಿಲ್ಲ ಅಂದರೆ ಹೀಗಾಗಿ ಬಿ ಆರ್ ಪಾಟೀಲ್ ಹೆಸ್ರು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಹಿಂಡಿ ಯಶವಂತ ರಾಯಗೌಡ ಪಾಟೀಲ್ ಮತ್ತೊಂದು ಕಡೆ ಹೊಸದುರ್ಗ ಬಿ ಜೆ ಗೋವಿಂದಪ್ಪ ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಚಳಕೆರೆ ಟಿ ರಘುಮೂರ್ತಿ ಕಾರವಾರ ಸತೀಶ್ ಅವರ ಹೆಸರು ಬರ್ತಾ ಇದೆ ಮಂಕಳ ಸುಬ್ಬಾಯ್ದವ್ರು ಮಿನಿಸ್ಟ್ರ್ ಮಾಡಿದ್ರಿ ನಮಗೇನು ಕೊಡಲಿಲ್ಲ ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಹಾಗೇನೆ ಬಿಳಿ ಜೆ ಟಿ ಪಾಟೀಲ್ ಮಸ್ಕಿಯಿಂದ ಬಸನಗೌಡ ತುರ್ವಿಹಾಳ್ ಪಾವುಗಡ ವೆಂಕಟೇಶು ಕಂಪ್ಲಿ ಗಣೇಶು ಹೆಸರುಗಳು ಬರ್ತಾ ಇದೆ ಇನ್ನೊಂದಷ್ಟು ಜನ ಹೆಸರುಗಳು ಇದ್ದಾವೆ ಒಟ್ಟು ಮೂವತ್ತ ಒಂಬತ್ತು ಜನ ನಿಗಮ ಮಂಡಳಿ ಸ್ಥಾನ ಕೊಡೋ ಸಾಧ್ಯತೆ ಇದೆ ಎಸ್ ವೀಕ್ಷಕರೇ ಯಾರಿಗೆಲ್ಲ ನಿಗಮ ಮಂಡಳಿ ಸ್ಥಾನ ಸಿಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು